ಬಾಲಕಿ ಜೊತೆ ಸ್ವಾಮೀಜಿ ಅಶ್ಲೀಲ ಮಾತು. ತುಮಕೂರಿನ ಬಾಲ ಮಂಜುನಾಥ್ ಸ್ವಾಮೀಜಿ, ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠದ ಸ್ವಾಮೀಜಿ ಅಶ್ಲೀಲವಾಗಿ ಮಾತಾಡಿದಾರಂತೆ. ಪೋಕ್ಸೋ ಕೇಸ್ನಲ್ಲಿ ನಿನ್ನೆ ಅರೆಸ್ಟ್ ಆಗಿರುವಂಥದ್ದು ಈ ಸ್ವಾಮಿ. ಬಾಲಕಿಗೆ ಕರೆಯನ್ನು ಮಾಡಿ ವಿಡಿಯೋನ ಕಳುಹಿಸುವಂತೆ ಒತ್ತಾಯವನ್ನು ಮಾಡಿರುವಂಥದ್ದು ಈ ಸ್ವಾಮಿ. ನಿನ್ನ ವಿಡಿಯೋ ಕಳುಹಿಸುವಂತ ಈ ಸ್ವಾಮಿ ಒತ್ತಾಯವನ್ನು ಮಾಡಿದ್ದಾರಂತೆ. ವಿಡಿಯೋ ಕಾಲ್ ಮಾಡುವಂತೆ ಬಾಲಕಿಗೆ ಒತ್ತಾಯವನ್ನ ಮಾಡಿರುವಂಥದ್ದು. ಆ ಸ್ವಾಮಿ ಮಾತನಾಡಿರುವಂಥ ಆಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಸಾಕಷ್ಟು ಜನ ಸ್ವಾಮಿಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಣ್ಣ ಬಯಲಾಗಿರುವಂಥದ್ದನ್ನು ಗಮನಿಸಿದ್ದೀವಿ. ಈಗ ಮತ್ತೊಬ್ಬ ಸ್ವಾಮಿಯ ಬಣ್ಣ ಬಯಲಾಗ್ತಾ ಇದೆ. ಆ ಸ್ವಾಮಿಯ ಮುಖವನ್ನ ತೋರಿಸ್ತಾ ಇದ್ವಿ. ಈತನೇ ಆ ಸ್ವಾಮಿ, ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠದ ಸ್ವಾಮಿ ಈತ. ಈತ ಏನ್ ಮಾತಾಡಿದ್ದಾನೆ ಈ ಸ್ವಾಮಿ ನೋಡ್ಕೊಂಬ. ಹಲೋ ಹಲೋ, ಎಲ್ಲಿದ್ದೀಪಿ? ಕಾಲೇಜಿಗೆ ರೆಡಿ ಆಯ್ತಾ ಇದ್ದೀನಿ. ಓಕೆ, ನಾನು ಕಾಲೇಜಿಗೆ ರೆಡಿ ಆಯ್ತಾ ಇದ್ದೀನಿ. ಯಾವ್ದಾರು ವಿಡಿಯೋಸ್ ಕಳಿಸ. ಯಾವುದು ಕಳಿಸ್? ಮಾಮೂಲಿ ಕಳಿಸ್ತದಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ ವಿಠಲ್, ಈಗ ಆಲ್ರೆಡಿ ಸಾಕಷ್ಟು ಜನ ಕಾಮುಕ ಸ್ವಾಮಿಗಳ ಬಣ್ಣ ಬಯಲಾಗಿರುವಂಥದ್ದನ್ನ ನೋಡಿದೀವಿ. ಈಗ ಮತ್ತೊಬ್ಬ ಸ್ವಾಮಿ ಅದಕ್ಕೆ ಆ್ಯಡ್ ಆನ್ ಆಗ್ತಾ ಇರುವಂಥದ್ದು. ಈ ಕಾಮುಕ ಸ್ವಾಮಿ ಇದೇನು ಫಸ್ಟ್ ಟೈಮ್ ಅಥವಾ ಹಿಂದೇನು ಏನಾದರೂ ಆರೋಪಗಳಿತ್ತು? ಬರೀ ಒಂದು ಹುಡುಗಿಗೆ ಮಾತ್ರನೇ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇರುವಂಥದ್ದು ಹೇಗೆ ಅಂತ ಏನು ಮಾಹಿತಿ ಲಭ್ಯವಾಗ್ತದೆ ಇದ್ರ ಬಗ್ಗೆ? ಸದ್ಯಕ್ಕೆ ಈಗ ಪ್ರಕರಣ ತನಿಖೆ ಆಗ್ತಾ ಇರತಕ್ಕಂಥದ್ದು, ಜೊತೆಗೆ ಇನ್ನೂ ಕೆಲವೊಂದು ಪ್ರಕರಣಗಳ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಕೂಡಲೇ ಆ ಪ್ರಕರಣಗಳು ಕೂಡ ಬಯಲಿಗೆ ಇಟ್ಟಿವೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಈತನನ್ನ ಏನು ಸ್ವಾಮೀಜಿ ಏನಿದ್ದಾರೆ ಈತನನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ 5 ದಿನ ಪೊಲೀಸ್ ಕಚೇರಿಗೆ ನ್ಯಾಯಾಂಗ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ತನಿಖೆಯಲ್ಲಿ ಏನಾದ್ರು ಬೇರೆ ಬೇರೆ ಹುಡುಗಿಯರ ಜೊತೆ ಏನಾದ್ರು ಲಿಂಕ್ ಇತ್ತ, ಮತ್ತ ಬೇರೆ ಬೇರೆ ಹೆಣ್ಮಕ್ಳ ಜೊತೆ ಏನಾದ್ರು ಈ ತರ ಒಂದು ಕಾಮ ಪಿಚ್ಚೆ ಮಾಡಿದಾನ ಅಂತ ಹೇಳಿ ಪೊಲೀಸರು ಈಗ ತನಿಖೆಯಿಂದ ಈಗಾಗ್ಲೇನೆ ಹೇಳ್ಬೇಕಾಗಿದೆ. ಜೊತೆಗೆ ಈಗಾಗ್ಲೇ ಏನು 34 ಸೆಕೆಂಡಿನ ಒಂದು ಆಡಿಯೋ ಏನಿದೆ ಇದು ಸಾಕಷ್ಟು ಒಂದು ರೀತಿಯ ಅಂದ್ರೆ ಹೆಣ್ಣು ಮಕ್ಕಳು ಕೇಳಿಸ್ಕೊಳ್ಳಕ್ ಆಗದೇ ಇರೋ ರೀತಿಯಾದಂತ ಒಂದು ಆಡಿಯೋ ಇದೆ. ಹೆಣ್ಮಕ್ಳು ಹೇಳ್ತಾಳೆ ನನ್ಗೆ ಏನೋ ಸಮಸ್ಯೆ ಇದೆ, ನನ್ಗೆ ಕಾಲೇಜ್ ಹೋಗ್ತಾ ಇದ್ದೀನಿ ಅಂತ ಹೇಳುದನ್ನು ಕೂಡ ಈಗ ಹೇಳ್ತಾನೆ. ಎಕ್ಸ್ಪ್ಲನೇಷನ್ ಎಲ್ಲ ಬೇಡ, ನನಗೆ ಒಂದು ವಿಡಿಯೋ ಕೊಡ್ತು ಅಂತ ಹೇಳಿ ಈತ ಮಾತಾಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಈಗಾಗ್ಲೇ ಈ ಎಲ್ಲಾ ಎವಿಡೆನ್ಸ್ ನ ಇಟ್ಕೊಂಡು ಪೊಲೀಸ್ನವರು ಈಗಾಗಲೇ ಒಂದು ತನಿಖೆಯನ್ನ ಚುರುಕು ಮಾಡಿರ್ತಕ್ಕಂಥದ್ದು. ಪೃಥ್ವಿ, ಎಷ್ಟು ವರ್ಷದಿಂದ ಕಾವಿ ತೊಡ್ಕೊಂಡು ಈ ರೀತಿಯ ಕಾಮುಕದ ಆಟ ಆಡ್ಕೊಂಡಿದ್ದಾನೆ ಅಂತ ಎಷ್ಟು ವರ್ಷ ಆಯ್ತು ಸ್ವಾಮೀಜಿ ಆಗಿ? ಪೃಥ್ವಿ, ಅಲ್ಲಿ ಏನು ಕುಣಿಗಲ್ ತಾಲೂಕಿನ ಹಂಗ್ರಹಳ್ಳಿ ಸಂಸ್ಥಾನ ಅಥವಾ ವಿಜಯ ಚೌಡಶಿ ಏನಿದೆ ಈತ 2000 ದಿನ ಒಂದು ಅಲ್ಲಿ ಕವಿ ತಟ್ಕೊಂಡು ಈತ ಅಲ್ಲಿ ನಾನು ಸ್ವಾಮೀಜಿ ಅಂತ ಹೇಳಿ ಒಂದು ಪೂಜೆ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿಂದನು ಕೂಡ ಇವು ಅಲ್ಲಿ ಯಾವಾಗ ಅವ್ರು ಹಂಗ್ರಹಳ್ಳಿ ಸಂಸ್ಥಾನಕ್ಕೆ ಬಂದು ನಿಲ್ಲಿದ್ರು ಅಲ್ಲಿಂದನು ಕೂಡ ಈಗ ಆ ವರ್ಷದಿಂದನು ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಅಲ್ಲಿ ಈಗಾಗ್ಲೇ ಏನು ಹಂಗ್ರಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಗ್ರಾಮಸ್ಥರನ್ನ ವಿಚಾರಿಸ್ತಾ ಇದ್ದಾರೆ, ಮತ್ತೆ ಅಲ್ಲಿನ ಸುತ್ತಮುತ್ತ ಹೆಣ್ಮಕ್ಳನ್ನೆಲ್ಲ ವಿಚಾರಿಸ್ತಾ ಇದ್ದಾರೆ, ಮತ್ತೆ ಅಲ್ಲಿದೆ ಅತಿಯಾಗಿ ಟಚ್ ಅಲ್ಲಿ ಇದ್ದಂತ ಭಕ್ತರೇ ಆಗಿದ್ದಾರೆ ಅವ್ರನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ಎಲ್ಲರನ್ನು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ವಿಚಾರಿಸಿ ಈಗಾಗ್ಲೇ ಎಷ್ಟೋ ಯಾವ್ಯಾವೆಲ್ಲ ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ದಾವೆ, ಒಂದು ವೇಳೆ ದಾಖಲಾಗ್ದೇ ಏನಾದ್ರು ಮತ್ತೆ ಕಂಪ್ಲೇಂಟ್ ಯಾರಾದ್ರೂ ಕೊಡೋರ್ ಮುಂದೆ ಬಂದ್ರೆ ಅದನ್ನು ಕೂಡ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳಕ್ಕೆ ಈಗ ಪೊಲೀಸ್ ಇಲಾಖೆ ಸಿದ್ಧತೆ ಆಗಿರ್ತಕ್ಕಂಥದ್ದು. ಈ ಕಾಮುಕ ಸ್ವಾಮಿ ಕಾವಿಗೆ ಕಳಂಕ ತಂದಿರುವಂತ ಸ್ವಾಮಿಯ ಬಗ್ಗೆ ಈಗ ಆ ಗ್ರಾಮದಲ್ಲಿ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನ? ಪೃಥ್ವಿ, ಅಲ್ಲಿಂದ ಕೂಡ ಸುಮಾರು ದಿನಗಳಿಂದ ಕೂಡ ಅಲ್ಲಿ ಆ ಗ್ರಾಮಸ್ಥರಿಗೆ ಒಂದು ಅನುಮಾನ ಇತ್ತು, ಬೇರೆ ಏನೋ ನಡೀತಾ ಇದೆ, ಇಲ್ಲಿ ಏನೋ ನಡೀತಾ ಇದೆ, ಸಮಥಿಂಗ್ ಅನ್ನೋ ರೀತಿಯಾಗೇನೆ ಗ್ರಾಮಸ್ಥರು ಮಾತಾಡ್ತಾ ಇದ್ರು. ಆದ್ರೆ ಈ ಮಟ್ಟದ್ದೆ ಅಂದ್ರೆ ಏನೋ
ಹದಿಹರೆಯದ ಹೆಣ್ಮಕ್ಳನ್ನ ಈ ತರ ಈ ತರ ಬಳಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೂ ಕೂಡ ವಾಪಸ್ಗೂ ಕೂಡ ಗೊತ್ತಿರ್ಲಿಲ್ಲ. ಈಗ ಈಗ ಬಟನ್ ಬಾಯ್ಲು ಈ ವಿಚಾರ ಆಗಿರೋದ್ರಿಂದ ಈಗ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಅಂತ ಮತ್ತೊಮ್ಮೆ ಈ ಕಡೆ ನಾವು ಈ ಗ್ರಾಮಕ್ಕೆ ಕಾಲಿಟ್ಟರೆ ಬಿಟ್ಕೊಳ್ಳೋದಿಲ್ಲ ಎಂಬ ಒಂದು ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಓಕೆ, ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲಿದ್ದೀಪಿ? ಕಾಲೇಜ್. ಹಲೋ ಹಲೋ, ಎಲ್ಲಿದ್ದೀಪಿ? ಕಾಲೇಜಿಗೆ ರೆಡಿ ಆಯ್ತಾ ಇದ್ದೀನಿ. ಗುಡೆ ಕಾಲ್ ಮಾಡು. ಯಾಕೆ? ನಾನು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಈ ಕಾವ್ಯನ ಹಾಕೊಂಡು ಕಳಂಕವನ್ನ ತರ್ತಾ ಇರುವಂಥದ್ದು, ಎಷ್ಟು ಭಕ್ತಿಯಿಂದ ಜನ ಸ್ವಾಮೀಜಿಗಳನ್ನ ಪೂಜೆಯನ್ನ ಮಾಡ್ತಾರೆ, ಆದರೆ ಅಂತ ಕಾವ್ಯಗೆ ಕಳಂಕ ತರ್ತಾ ಇದ್ದಾರೆ. ಈಗ ಆಲ್ರೆಡಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.